ಬಸ್ ಬಸ್ಸಲ್ಲಿ ಪದ ಹೇಳ್ಕೊಂಡು ಐದು ಪೈಸ ಪೈಸ ನಾನು ಕಾಣಿ ಈ ರೀತಿ ಪಿಸಾಚಿ ಮಾಡ್ಕೊಂಡು ನಾವು ಕಾಣಬಹುದು. ಅದಾದಿಂದಲೇ ನಾನು ಚಿತ್ರಮಕ್ಕ ಮೂರು ಮನೆ ಪಿಸಾಚಿ ಮಾಡಿದ್ದೆ. ಜೋಳಿಗೆ ನಾನು ಮನೆ ಕೆಲಸ ಮಾಡಿದ್ದೆ. ರಾತ್ರಿ ಹೋಗ್ತಾರೆ ಒಂದು ಜೋಳಿಗೆ ಹಾಕೊಂಡು ಒಂದು ಸಿಲ್ವರ್ ಕೈ ಬಂದು ಎದುರು ಮನೆಗೂ ಆಗ ಪೀಸ್ ಒಂದು ಪಾರ್ಸೆಲ್ ಹೇಳಿದ್ರೆ ಇವತ್ತು ವರ್ಷಗಳಿಂದ ಇವತ್ತು ಇಷ್ಟ ಯಾಕೆ ಶ್ರೀಮಂತರು ಹೆಚ್ಚಿಗೆ ಬೆಳೆದಿದ್ದರು ಯಾವತ್ತು ಬೆಳವಣಿಗೆ ಬೆಳೆದಿಲ್ಲ. ಈ ರೀತಿ ಉತ್ಪತ್ತಿ ಜಮೀನಲ್ಲಿ ವ್ಯವಸಾಯ ಮಾಡಿದ್ರೆ ಎಷ್ಟು ಉತ್ಪತ್ತಿ ಇರಲಿಲ್ಲ. ಅತಿ ಹೆಚ್ಚು ಈ ಗೌರ್ಮೆಂಟ್ ಕೂಡ ಬಂದಿರಲಿ ಇಷ್ಟು ಜಾಸ್ತಿ ಉಂಟಾಗಿಲ್ಲ. ಹಾಗಾಗಿ ಹಾಲುದಾನ ಯಾದಕ್ಕೇರೆ ದಾನ ತಣ್ಣೀರು ಪ್ರದೇಶದಾನ ಬೆಂದದ ಬೇಸಿ ನೋಡ್ರಿಗಿಂತ ನಿಲ್ಲುದಾನ ಗೋದಾನ ಭೂದಾನ ಪುಸ್ತಕದಾನ ಕನ್ಯಾದಾನ ವಿದ್ಯಾದಾನ ಎಲ್ಲಕ್ಕಿಂತ ನಿಧಾನವೇ ಪ್ರಧಾನ ಅಂತ ನಮ್ಮ ಜನಪದ ಕಥೆ ಹೇಳ್ತೀವಿ. ನಿಧಾನ ಪಟ್ಟವನು ಸ್ವರ್ಗಕ್ಕೋದ ಧರ್ಮರಾಯ ಅಂತ ನಮ್ಮ ಕಥೆ ಹೇಳ್ತೀವಿ. ಋಷಿ ಜೋಗಿ ಅದು ದ್ರೌಪದಿಯನ್ನ ಸಭೆಯಲ್ಲಿ ವಸ್ತ್ರಾಪಣ ಮಾಡ್ತಿದ್ದು ಧರ್ಮರಾಯ ತಮ್ಮಂದಿರುವ ಒಂದು ಸ್ವಲ್ಪ ಏನಾದರೂ ಹೋಗಿದ್ರೆ ಆ ಕ್ಷಣದಲ್ಲಿ ಭೀಮ ಅವರೆಲ್ಲರೂ ನಮ್ಗೆ ಸಂಹಾರ ಮಾಡ್ತೀವಿ. ಗೌರವ ಶೋಕ ಪಾಂಡವರು ತಲೆ ಬಗ್ಗೆ ಕುಂತ್ಕೊಂಡೋದಕ್ಕೋಸ್ಕರ ನಿಜ ಜೀವನದಲ್ಲಿ ಧರ್ಮರಾಯ ಸ್ವರ್ಗಕ್ಕೆ ಹೋದ ಅಂತ ನಮ್ಮ ಕಥೆ ಹೇಳೋದು. ಹಾಗೇನೆ ಅನ್ನ ಕೊಟ್ಟು ಪುಣ್ಯ ಅನ್ನ ಈ ಜೀವನದಲ್ಲಿ ಇರಲಿ ಅನ್ನದಿಂದಲೇ ಪ್ರಾಣ ಅನ್ನದಿಂದಲೇ ಪರಾಣ ಈ ಜೀವ ಹುಟ್ಟರದೇ ಅನ್ನಕ್ಕೋಸ್ಕರ ನೀನೇನು ಈ ಪ್ರಾಣ ಯಾರು ಇಲ್ಲ ಅದನ್ನ ಸಿದ್ದರಾಮಯ್ಯನವರು ಈ ಅಸ್ತ ಜನಗಳಿಗೆ ಅನ್ನ ಕೊಡೋದಲ್ಲ ಅದು ಎಷ್ಟು ಕೋಟಿ ಕೊಟ್ಟರು ಸಾಕು. ಅದಕ್ಕೆ ಹೆಚ್ಚಿನ ಶಕ್ತಿ ಕೊಡಪ್ಪ ಮನೆ ಮಹೇಶ್ವರ ಮಹೇಶ್ವರ ದಯಬಾರದೆ ಬರಿದಾದರದೆ ನೀನಿಲ್ಲದೆ ನನಗೆ ಮಹೇಶ್ವರ ದಯಬಾರದೆ ಹಗಲಲ್ಲು ನಿದದೆ ಧ್ಯಾನ ಇರುಳಲ್ಲು ನಿನ ಗುಣಗಾನ ಮಹದೇವನೆಯದೆ ನಿನ್ನ ನಿನ ದಯ್ಯನಲ್ಲಿ ಪ್ರಾಣ ಕನಸಲ್ಲು ನೀನೇ ಸ್ವಾಮಿ ಮನದಲ್ಲು ನೀನೇ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಂತೆರೆದು ನೋಡು ಸ್ವಾಮಿ ಮನೆ ದೇವ ಮಹದೇಶ್ವರನೆ ಈ ಮೊರೆಯ ಕೇಳೋ ಕಾತಾಳಲಾರದಯ್ಯ ಈ ವೇದನೆ ನಿಜ ಬುದ್ಧ ನನಗೆ ಕೈಯ ಈ ಶೋಧನೆ ಮಹದೇಶ್ವರ ದಯಬಾರದೆ ಬರಿದಾದ ಬಾರದೆ ಬರಬಾರದೆ ಮಹದೇಶ್ವರ